ನಮಸ್ಕಾರ ವೀಕ್ಷಕರೇ ಪ್ರಸಕ್ತ ಅಕ್ಟೋಬರ್ ತಿಂಗಳಲ್ಲೇ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಮಾಡಿಕೊಳ್ಳುವ ಉದ್ದೇಶವಿರುವವರು ತುರ್ತಾಗಿ ಇ ಖಾತ ಪಡೆದುಕೊಳ್ಳುವ ಸಂಬಂಧ ಬಿ ಬಿ ಮಾರ್ಗಸೂಚಿ ಹೊರಡಿಸಿದೆ ಬಿ ಬಿ ಎಂ ಪಿಯಿಂದ ಕರಡು ಮತ್ತು ಅಂತಿಮ ಇ ಖಾತಾ ಪಡೆಯಲು ಅನುಸರಿಸಬೇಕಾದ ಕ್ರಮಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಿಕೆ ಹಾಗೂ ಸಲ್ಲಿಸಬೇಕಾದ ದಾಖಲೆಗಳ ಕುರಿತಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಆಸ್ತಿ ನೋಂದಣಿ ಮಾಡಿಕೊಳ್ಳಲು ಇಚ್ಛಿಸುವವರು ಎಲ್ಲ ದಾಖಲೆಗಳು ಈವರೆಗಿನ ಋಣಭಾರ ಪ್ರಮಾಣಪತ್ರದೊಂದಿಗೆ ಸಂಬಂಧಪಟ್ಟ ಸಹಾಯಕ ಕಂದಾಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯ ನೆರವಿನೊಂದಿಗೆ ಆನ್ಲೈನ್ ಅಪ್ಲೋಡ್ ಮಾಡಿ ಒಂದೇ ದಿನದಲ್ಲಿ ನಿಯಮಾನುಸಾರ ಅಂತಿಮ ಇ ಖಾತಾ ಪಡೆಯಬಹುದಾಗಿದೆ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ ಆಸ್ತಿ ನೋಂದಣಿಯ ಉದ್ದೇಶವಿಲ್ಲದವರು ಅಂತಿಮ ಇ ಖಾತಾ ಪಡೆಯಲು ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ಆನ್ಲೈನ್ನಲ್ಲೇ ಯಾವಾಗ ಬೇಕಾದರೂ ಅಂತಿಮ ಇ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದಕ್ಕೆ ಋಣಭಾರ ಪ್ರಮಾಣ ಪತ್ರದ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ ಅಂತಿಮ ಈ ಖಾತೆಗೆ ಅನುಸರಿಸಬೇಕಾದ ವಿಧಾನಗಳು ಯಾವುದು ಅಂದರೆ ಬಿ ಬಿ ಎಂ ಇ ಆಸ್ತಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನಲ್ಲಿ ವಾರ್ಡ್ ವಾರು ಈ ಖಾತಾ ಪಟ್ಟಿಯಿಂದ ಕರಡು ಈ ಖಾತಾ ಡೌನ್ಲೋಡ್ ಮಾಡಿಕೊಳ್ಳಬಹುದು ಸ್ವತ್ತಿನ ಆಸ್ತಿ ತೆರಿಗೆ ರಶೀದಿಯಿಂದ ವಾರ್ಡ್ ಹೆಸರು ಮತ್ತು ಸಂಖ್ಯೆ ತಿಳಿದುಕೊಳ್ಳಬಹುದು ಅಂತಿಮ ಈ ಖಾತಾ ಪಡೆಯಲು ಸ್ವತ್ತಿನ ಆಸ್ತಿ ತೆರಿಗೆ ಅರ್ಜಿ ಸಂಖ್ಯೆ ಹತ್ತು ಅಂಕಿಗಳನ್ನು ನಮೂದಿಸಬೇಕು ಮಾಲೀಕರ ಆಧಾರ್ ಆಧಾರಿತ ಇ ಕೆವೈಸಿ ಅಂದರೆ ಎಲ್ಲ ಆಸ್ತಿ ಮಾಲೀಕರು ಇ ಕೆ ವೈ ಸಿ ಮಾಡಿಸಿರಬೇಕು ಆಧಾರ್ ಇಲ್ಲದವರು ಸಹಾಯಕ ಕಂದಾಯ ಅಧಿಕಾರಿ ಕಚೇರಿಗೆ ಭೇಟಿ ನೀಡಿ ಡಿ ಎಲ್ ವೋಟರ್ ಐ ಡಿ ಸಲ್ಲಿಸಿ ದೃಢೀಕರಿಸಬೇಕು ಆಸ್ತಿಯನ್ನು ಪಡೆದ ನೋಂದಾಯಿತ ಪತ್ರ ಸಂಖ್ಯೆ ಅಂದರೆ ಕ್ರಯ ದಾನ ಅಥವಾ ಈ ರೀತಿಯಾಗಿ ನೀವು ಪಡೆದಿರುವಂಥದ್ದು ಆಸ್ತಿಯ ಹಕ್ಕು ನಿರೂಪಿಸುವ ನೋಂದಾಯಿತ ಪತ್ರ ನೋಂದಣಿ ದಿನಾಂಕದ ಒಂದು ದಿನದ ಹಿಂದಿನವರೆಗೆ ಆಸ್ತಿಯ ಋಣಭಾರ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಆಸ್ತಿಯವರೆಗೆ ಹಾಗೂ ಮುಂದೆ ಮಾಲೀಕರು ನಿಂತಿರುವ ಫೋಟೋ ಬೆಸ್ಕಾಂ ಹತ್ತು ಅಂಕಿಯ ಖಾತಾ ಐ ಡಿ ಅಂದರೆ ಖಾಲಿ ನಿವೇಶನಕ್ಕೆ ಇದು ಕಡ್ಡಾಯವಾಗಿಲ್ಲ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಈ ಎಲ್ಲ ದಾಖಲೆಗಳು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಲ್ಲವೂ ಸರಿ ಇದ್ದರೆ ಒಂದೇ ದಿನದಲ್ಲಿ ಸಹಾಯಕ ಕಂದಾಯ ಅಧಿಕಾರಿಗಳು ಕಚೇರಿಗೆ ಭೇಟಿ ನೀಡಿ ಅಂತಿಮ ಈ ಖಾತಾವನ್ನು ನೀವು ಪಡೆಯಬಹುದಾಗಿರುತ್ತೆ ಒಂದಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು